Hi ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಹಾರ್ಟ್ ಕೋರ್. ಇದ್ರ ಟೇಸ್ಟ್ ಅಂತಾರೆ, ನೀವು ಕೇಳೋದೆ ಬೇಡ, ಒಮ್ಮೆ ಮಾಡಿ ನೋಡಿ ಗೊತ್ತಾಗ್ತದೆ ಅಷ್ಟು ಚೆನ್ನಾಗಿರುತ್ತೆ. ಗಂಜಿ ಜೊತೆಗಿದ್ರ ಕಾಂಬಿನೇಷನ್ ಉಂಟಲ್ಲ, ಸಖತ್ತಾಗಿರುತ್ತೆ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಆಯಿತಾ? ಸೊ ಹಾಗಾಗಿ ನಾನಿವತ್ತು ಡ್ರೈ ಫ್ರಾನ್ಸ್ ತೊಗೊಂಡಿದ್ದೇನೆ. ಅದರದ್ದು ಒಳ್ಳೆ ಮಾಡಿ ಒಂದು ಡ್ರೈ ಚಟ್ನಿ ಮಾಡಿ ಗಂಜಿ ಹಾಕಿ ಊಟ ಮಾಡೋಣ ಅಂತೇಳಿ ತುಂಬಾ ಆಸೆ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾನು ಡ್ರೈ ಫ್ರಾನ್ಸಿದು ಚಟ್ನಿ ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡೋದು ಅನ್ನೋ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆವಾಗಲೇ ಆ ವಿಡಿಯೋನ ನೋಡ್ಕೊಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇನ್ನು ಯಾರಾದರೂ ನ್ಯೂ ಮೆಂಬರ್ಸ್ ನನ್ನ ಚಾನಲ್ನ ವಿಸಿಟ್ ಮಾಡಿದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತೇನೆ. ಈ ಥರ ಇರುತ್ತೆ ನೋಡಿ. ಇದ್ರದ್ದು ತಲೆ ತೆಗಿತೇನೆ, ಆಮೇಲೆ ಬಾಲ, ಹಾಗೆ ಇಲ್ಲಿ ಮಧ್ಯದಲ್ಲಿ ಈ ಥರ ಇರುತ್ತೆ. ಇದನ್ನು ತೆಗೆದು ಫಸ್ಟು ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಇದು ಟೇಸ್ಟ್ ಉಂಟಲ್ಲ, ಚೆನ್ನಾಗಿರುತ್ತೆ. ಅದು ಮಳೆ ಬರುವಾಗ ಚಟ್ನಿ ಗಂಜಿ ಕಾಂಬಿನೇಷನ್ ಇದ್ದರೆ ಉಂಟಲ್ಲ, ಸ್ವಲ್ಪ ಅನ್ನ ಜಾಸ್ತಿನೇ ಸೇರುತ್ತೆ ಹೊಟ್ಟೆಗೆ. ಸೊ ಹಾಗಾಗಿ ಇವತ್ತು ಫ್ರೀ ಇದ್ದೀನಿ, ಸೊ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾನು ಗ್ಯಾಸನ್ನು ಹಚ್ಚಿದ್ದೇನೆ. ಇದಕ್ಕೆ ನಾನು ಒಂದು 5-6 ಬೆಳ್ಳುಳ್ಳಿ ಹಸಿರನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೇನೆ, ಯಾಕಂತೇಳಿ ಹೇಳಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದು ಬೆಳ್ಳುಳ್ಳಿ ಉಂಟಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿದು ಫ್ರೈ ಆಗುವಾಗ ಅದರ ಆರೋಮ ಉಂಟಲ್ಲ, ತುಂಬ ಚೆನ್ನಾಗಿ ಬರಬೇಕು. ಹಾಗಾದರೆ ಮಾತ್ರ ಚಟ್ನಿ ಚೆನ್ನಾಗಿರುತ್ತೆ, ಇಲ್ಲಾಂತೇಳಿ ಹೇಳಿದರೆ ಬೆಳ್ಳುಳ್ಳಿದು ಹಸಿ ವಾಸನೆ ಬರ್ತಾ ಇರುತ್ತೆ ಚಟ್ನಿ ತಿನ್ನುವಾಗ. ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು, ಆ ಥರ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ನಾನಿವಾಗ 1-10 ಒಣಮೆಣಸನ್ನು ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೀವು ನೋಡಿ ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಸ್ಪೈಸಿ ತಿನ್ನಬೇಕನ್ನಿಸ್ತಾ ಇದೆ. ಸೊ ಮಳೆ ಬರ್ತಾ ಇದೆ, ವೆದರ್ ಸಹ ತುಂಬಾ ಚಿಲ್ ಆಗಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಖಾರ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗಿದೆ, ಗ್ಯಾಸನ್ನು ಆಫ್ ಮಾಡಿ ಇದು 6 ತನಕ ಇದರಲ್ಲೇ ಇಡ್ತೇನೆ. ಆವಾಗ ತುಂಬ ಡ್ರೈ ಆಗುತ್ತೆ, ಮತ್ತು ಹೀಗೆ ಮಾಡಿದ ತಕ್ಷಣ ಕಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ಹೀಗೆ ಇಡ್ತಾ ಇದ್ದೇನೆ. ನೋಡಿ ನಾನು ಇಟ್ಟಿಯನ್ನು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಫಸ್ಟು ನಾನು ಡ್ರೈ ಫ್ರಾನ್ಸನ್ನು ಹುರ್ಕೊಳ್ತೇನೆ. ಇದು ಬೇಗ ಫ್ರೈ ಆಗಿಬಿಡುತ್ತೆ. ಮುಂಚೆಲ್ಲ ನಾವು ಸಣ್ಣವರಿರುವಾಗೆಲ್ಲ ಉಂಟಲ್ಲ ಈ ಚಟ್ನಿಯನ್ನು, ನಾವಿವಾಗ ಮಿಕ್ಸಿಯಲ್ಲಿ ಮಾಡ್ತೇವೆ ಆಯಿತಾ. ಮುಂಚೆ ನನ್ನ ಅಜ್ಜಿ ಮನೆಯಲ್ಲೆಲ್ಲ ಇರುವಾಗ ಈ ಕಡಿಯು ಕಲ್ಲಿದೆಯಲ್ಲ ಅದರಲ್ಲಿ ಕುಟ್ಟುಬಿಟ್ಟು ಮಾಡ್ತಾ ಇದ್ರು. ಬಟ್ ಆ ಟೇಸ್ಟ್ ಎಷ್ಟು ಚೆನ್ನಾಗಿರ್ತಿತ್ತು. ಇವಾಗ ನಾವು ಮಿಕ್ಸಿಯಲ್ಲಿ ಮಾಡಿದ್ರೆ ಆ ಟೇಸ್ಟ್ ಬರೋಲ್ಲ, ಅದು ಸ್ವಲ್ಪ ತಿನ್ಬೇಕಂತೇಳಿ ಆಸೆ ಆಗತ್ತಲ್ಲ. ಸೊ ಆವಾಗ ಸ್ವಲ್ಪ ಮಾಡಿ ತಿನ್ನೋದು ಅಷ್ಟೇ. ಬಟ್ ಆ ಟೇಸ್ಟಿಗೂ ಈ ಟೇಸ್ಟಿಗೂ ಡಿಫ್ರೆನ್ಸ್ ಇರುತ್ತೆ. ಇದು ನೋಡಿ ಇವಾಗ ಫ್ರೈ ಆಗಿದೆ, ಈ ಗ್ಯಾಸನ್ನು ಆಫ್ ಮಾಡಿದೆ. ಇದರಲ್ಲೇ ಸ್ವಲ್ಪ ಹೊತ್ತು ಇರಲಿ, ಇದು ಕ್ರಿಸ್ಪಿ ಆಗುತ್ತೆ. ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ಆ್ಯಕ್ಚುಲಿ ಇದು ತುಂಬ ಡ್ರೈ ಇರಬೇಕಾಯ್ತಾ, ಆಲ್ರೆಡಿ ಒಂದು ಮಸಾಲೆ ಮಾಡಿದ್ದೇನೆ. ಸೊ ಹಾಗಾಗಿ ಒದ್ದೆ ಇದೆ ಸ್ವಲ್ಪ, ಏನೂ ಆಗಲ್ಲ. ಸ್ವಲ್ಪ ಅಂದರೆ ಡ್ರೈನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅಷ್ಟೇ. ಇವಾಗ ನಾನು ಹುರ್ಕೊಂಡಿರುವಂತಹ ಒಣಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಒಂದಿಷ್ಟು ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ.
ಇವಾಗ ಇದು ನೀರು ಹಾಕದೆ ಡ್ರೈ ಆಗಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಇದು ನೋಡಿ ಮಿಕ್ಸಿಯಲ್ಲಿ ಹುಡಿ ಮಾಡಿದ್ದು ಹೀಗೆ ಆಗಿದೆ. ಇದಕ್ಕೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡ್ತೇನೆ. ನಾನು ಸ್ವಲ್ಪನೇ ಹಾಕ್ತಾಯಿದ್ದೇನೆ, ಯಾಕಂತೇಳಿ ಹೇಳಿದ್ರೆ ನನಗೆ ಖಾರ ಆಗಬೇಕು ಸ್ವಲ್ಪ, ಸೊ ಹಾಗಾಗಿ ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೇನೆ. ಇವಾಗ ಇದನ್ನು ಸಹ ಮಿಕ್ಸಿಯಲ್ಲಿ ಒಂದು ಅಥವಾ ಎರಡು ರೌಂಡ್ ತಿರ್ಸಿದ್ರೆ ಸಾಕಾಗ್ತದೆ. ಇದು ನೋಡಿ ಈಗ ಈ ಥರ ಆಗಿದೆ. ಇದಕ್ಕೆ ಕೆಲವರು ಏನು ಮಾಡ್ತಾರೆ ಅಂತೇಳಿ ಹೇಳಿದರೆ, ನಾನು ಫ್ರಾನ್ಸನ್ನು ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಡ್ರೈ ಫ್ರಾನ್ಸನ್ನು, ಅದನ್ನು ಸಹ ಇದಕ್ಕೆ ಹಾಕಿ ಒಮ್ಮೆ ಮಿಕ್ಸಿಯಲ್ಲಿ ಅಂದರೆ ಒಂದು ರೌಂಡ್ ತಿರುಗಿಸುವಷ್ಟು ಮಾಡ್ತಾರೆ. ಬಟ್ ಹಾಗೆ ಮಾಡಿದರೆ ಉಂಟಲ್ಲ ಫ್ರಾನ್ಸ್, ನಮಗೆ ತಿನ್ಲಿಕ್ಕೆ ಏನೂ ಸಹ ಸಿಗಲ್ಲ, ಎಲ್ಲ ಹುಡಿ ಹುಡಿ ಆಗಿ ಹೋಗ್ತದೆ. ಸೊ ನಾನು ಹಾಗಾಗಿ ಇದಕ್ಕೆ ಫ್ರಾನ್ಸನ್ನು ಮಿಕ್ಸ್ ಮಾಡ್ತೀನಿ ಅಷ್ಟೇ, ಬೇರೆ ಏನೂ ಮಾಡಲ್ಲ. ಫ್ರೈ ಆದಮೇಲೆ ನೋಡಿ ಈ ಥರ ಕಪ್ಪು ಕಪ್ಪಲ್ಲಿ ಇರ್ತದಲ್ಲ, ಅದನ್ನು ಮತ್ತು ಇದನ್ನು ಬೇರೆ ಬೇರೆ ಮಾಡ್ಕೊಳ್ಬೇಕು. ಕಪ್ಪು ಕಪ್ಪಿರುವುದನ್ನು ಸಹ ಚಟ್ನಿಗೆ ಹಾಕಿದರೆ ಚಟ್ನಿ ಕಹಿ ಆಗುತ್ತೆ. ಸೊ ನಾನು ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಫಸ್ಟು. ಸೊ ಇದನ್ನು ಮಿಕ್ಸ್ ಮಾಡಬೇಕಲ್ಲ, ಕೈ ಹಾಕಲಿಕ್ಕೆ ಇಲ್ಲ, ಕೈ ಹಾಕಿದರೆ ಚಟ್ನಿ ಹಾಯಿಸ್ತದೆ ಅಂದರೆ ಹಾಳಾಗ್ತದೆ. ಸೊ ಹಾಗಾಗಿ ನಾನು ಸ್ಪೂನಲ್ಲೇ ಇದನ್ನು ಮಿಕ್ಸ್ ಮಾಡ್ತೀನಿ ಫಸ್ಟು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದ್ರ ಟೇಸ್ಟ್ ಅಂತಾರೆ ನೀವು ಕೇಳೋದೆ ಬೇಡ, ಒಮ್ಮೆ ಮಾಡಿ ನೋಡಿ ಗೊತ್ತಾಗ್ತದೆ ಅಷ್ಟು ಚೆನ್ನಾಗಿರುತ್ತೆ. ಗಂಜಿ ಜೊತೆಗಿದ್ರ ಕಾಂಬಿನೇಷನ್ ಉಂಟಲ್ಲ, ಸಖತ್ತಾಗಿರುತ್ತೆ. ಇಲ್ಲಾಂತೇಳಿ ಹೇಳಿದ್ರೆ ನೀವು ಸೈಡ್ ಡಿಶ್ಗೆ ಸಹ ತೊಗೊಳ್ಬೋದು. ಬಟ್ ಚಟ್ನಿ ಮತ್ತು ಗಂಜಿ ಕಾಂಬಿನೇಷನ್ ಉಂಟಲ್ಲ, ತುಂಬಾ ಒಳ್ಳೆದಾಗಿರುತ್ತೆ. ನೋಡಿ ಆಗಿದೆ, ಈಸಿಯಾಗಿ ಮಾಡ್ಬೋದು. ನೋಡಿ ಈಸಿಯಾಗಿ ಮಾಡುವಂತಹ ಡ್ರೈ ಫ್ರಾನ್ಸ್ ಚಟ್ನಿ ರೆಡಿಯಾಗಿದೆ. ನನ್ನ ಈ ರೆಸಿಪಿ ಇಷ್ಟ ಆದರೂ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ, ಅಲ್ಲಿ ತನಕ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.